ಪಂಚಾಯತ್ ಮತಕ್ಷೇತ್ರ ಹಾಗೂ ನಾಗರ ಮುನ್ನೋಳಿ ಹುಬ್ಬಳ್ಳಿ ಈ ಎಲ್ಲ ಮುಖಂಡರು ಈ ನಾಗರ ಮುನ್ನೋಳಿ ಹುಬ್ಬಳ್ಳಿ ಎಲ್ಲ ಮುಖಂಡರು ಕೂಡಿ ಇವತ್ತಿನ ದಿವಸ ಕರೋಶಿಯ ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಸಾಧನೆಗಳ ಬಗ್ಗೆ ಹಾಗೂ ಮನೆ ಕಾಂಗ್ರೆಸ್ನ ಪ್ರತಿಯೊಂದು ಭಾಗ್ಯಗಳ ಬಗ್ಗೆ ಪ್ರತಿ ಮನೆಗೆ ಅದರ ತಲುಪದ ಸಲುವಾಗಿ ನಾವೆಲ್ಲರಿಗೂ ಕೂಡಿದೆವು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಒಂದು ಎಲ್ಲ ಮುಖಂಡರು ಕೂಡಿ ಸಿದ್ದರಾಮಯ್ಯ ಅವರ ಅನ್ನ ಭಾಗ್ಯ ಹಾಗೂ ಕ್ಷೀರ ಭಾಗ್ಯ ಶಾದಿ ಭಾಗ್ಯ ಈಗ ತಾನೆ ನಿನ್ನೆ ಮೊನ್ನೆ ಆದ ದಂತ ಭಾಗ್ಯ ಹಾಗೆ ಎಲ್ಲ ಸಿದ್ದರಾಮಯ್ಯನವರ ಪ್ರತಿಯೊಂದು ಕಾರ್ಯಕ್ರಮಗಳು ಮನೆ ಮನೆಗೆ ಅವರ ಸಾಧನೆಗಳನ್ನು ತಲುಪಿಸಿ ಕಾಂಗ್ರೆಸ್ ಏನ್ ಮಾಡಿದೆ ಹಾಗೂ ಬಿಜೆಪಿ ಏನ್ ಮಾಡಿದೆ ಎಲ್ಲರೂ ಮನೆ ತಿಳಿ ಅಂತ ಹೇಳಿ ಈಗ ಎಲ್ಲರೂ ತೋರಿಸ್ತಾ ಎಲ್ಲ ಕೂಡಿ ಮಾಡ ಕಾಂಗ್ರೆಸ್ ಬಗ್ಗೆ ಎಲ್ಲ ಮಾಡತ್ತು. ಅದಕ್ಕೆ ಎಲ್ಲಾ ಜಾತಿಯ ಜನರು ಎಲ್ಲರೂ ಕೂಡಿ ನಾವು ಕಾಂಗ್ರೆಸ್ ಏನ್ ಮಾಡಿದ್ವಿ ಮತ್ತೆ ಬಿಜೆಪಿ ವೈಫಲ್ಯಗಳನ್ನ ಮತ್ತೆ ಕಾಂಗ್ರೆಸ್ ಸಾಧನೆಗಳನ್ನ ಎಲ್ಲ ಕಡೆ ತೋರಿಸ್ಬೇಕಂತ ಎಲ್ಲರೂ ಕೂಡಿ ಮನೆ ಮನೆಗೆ ಕಾಂಗ್ರೆಸ್ ಎಂಬ ಕಾರ್ಯಕ್ರಮ. ಸ್ಥಳೀಯ ಶಾಸಕರ ಬಗ್ಗೆ ಸ್ಥಳೀಯ ಶಾಸಕರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಈಗ ಸದ್ಯ ಒಬ್ಬರ ಕೈಯಾಗ ಗುಲಾಮ್ ಇದ್ದಂಗ ಪರಿಸ್ಥಿತಿ ಆಗೈತಿ. ಯಾಕಂದ್ರೆ ಅವ್ರು ಈಗ ಸದ್ಯ ಯಾವ ಕೆಲಸ ಮಾಡ್ಬೇಕಂದ್ರೆ ಯಾರ ಕೇಳಿ ಮಾಡುವಂತ ಪರಿಸ್ಥಿತಿ ಆಗಿದೆ. ಮತ್ತೀಗ ಅವ್ರ ಸ್ಥಳೀಯ ಶಾಸಕರು ಇರುತ್ತಂದ್ರೆ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ಬೇಕಂದ್ರೆ ಫಂಡ್ ಪ್ರತಿಯೊಂದು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಅಮೌಂಟ್ ತಂದ್ರೆ ಅವ್ರ ಅದನ್ನ ಕೆಲಸ ಮಾಡುತ್ತಾರೆ. ಅದೇ ಕೆಲಸ ನಮ್ಮದನ್ನತ್ತಾರ ಆದ್ರೂ ಎಲ್ಲ ಪ್ರತಿಯೊಂದು ಮನಿ ಆಗ್ಲಿ ಏನ ಬಂದ್ರೂ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದ ಅನ್ನೋದು ಬಿಜೆಪಿದಾಗ ಎಟ್ ಬಂದಿದ್ದು ಮತ್ತೆ ಈಗ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಾಗ ಎಟ್ ಬಂದವರು ತಿಳ್ಕೊಬೇಕು. ಮತ್ತ ಅವ್ರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಈಗ ಯಾರ್ದಾರೆ ಮಾತು ಕೇಳೇ ಕೆಲಸ ಮಾಡುವಂತ ಪರಿಸ್ಥಿತಿ ಆಗೈತಿ. ಮುಂದಿನ ಸಲ ನಮ್ಮ ಈ ಭಾಗದ ಜನ ಮತ್ತ ಶಾಸಕರಿಗಾಗ್ಲಿ ಬಿಜೆಪಿ ಲೀಡರ್ಗಳಿಗಾಗ್ಲಿ ಲೋಕಲ್ ಅವ್ರ ಮ್ಯಾಗಿನ ಲೀಡರ್ಗಳ ಹೆಸರು ತಗೋಂತ ಶಕ್ತಿ ಯಾರಿಗೂ ಉಳಿದಿಲ್ಲ. ಬರೀ ಯಾರ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಬಿ ಮೋದಿ ಹೆಸರು ತಗೋತ ಜಿಲ್ಲಾ ಪಂಚಾಯತ್ ಮೆಂಬರ್ ಬಿ ಮೋದಿ ಹೆಸರು ತಗೋತ ಎಂಎಲ್ಎನು ಮೋದಿ ಹೆಸರು ತಗೋತ. ಆದ್ರೆ ಕಾಂಗ್ರೆಸ್ ನಾಗ ಹಂಗಿಲ್ಲ, ನಾವು ಸ್ಥಳೀಯವಾಗಿ ಎಲ್ಲರೂ ಲೀಡರ್ಗಳ ಹೆಸರು ತಗೋತಾರೆ. ಇಲ್ಲಿ ಲೀಡರ್ಗಳು ಹೇಳ್ಕೊಂಡು ನಾವು ಸಿದ್ದರಾಮಯ್ಯ ಅಂತ ಮುಂದೆ ನಾವು ರಾಹುಲ್ ಗಾಂಧಿ. ಆದ್ರೆ ಅವ್ರಿಗೆ ಬೇರೆ ಏನು ಉಳಿದಿಲ್ಲ, ಬರೀ ಮೋದಿ ಮೋದಿ ಅಂತ ಹೇಳದ್ ಬಿಟ್ರ ಬೇರೆ ಏನು ಉಳಿದಿಲ್ಲ. ಮೋದಿ ಏನ್ ಮಾಡತ್ತಾನು ಜನರಿಗೂ ಗೊತ್ತಾಗೈತಿ. ಶಾಸಕರು ದುರ್ಲಕ್ಷ ಮಾಡ್ಯಾರ, ಶಾಸಕರು ದುರ್ಲಕ್ಷ ಮಾಡತ್ತಾರ. ಮತ್ತ ಮುಂದಿನ ಸಲ ಜನನು ಶಾಸಕರನ್ನು ದುರ್ಲಕ್ಷ ಮಾಡ್ತಾರ ಅನ್ನೋದು ನಮ್ಗೆ ವಿಷಯ. ಅಭಿವೃದ್ಧಿ ಅಭಿವೃದ್ಧಿದಾಗ ಬಹಳ ಈ ಸಲ ಹಿಂದಿಗಡೆ ಶಾಸಕ ಅಭಿವೃದ್ಧಿ.